ಶಿವಮೊಗ್ಗದಲ್ಲಿ ರೈತ ಮಹಾಪಂಚಾಯತ್ ನಡೆಸಲು ರಾಷ್ಟೀಯ ರೈತ ನಾಯಕರು ಆಗಮಿಸಿದ್ದು ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿರುವ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ನಂತರ ಶಿವಮೊಗ್ಗಕ್ಕೆ ತೆರಳಿದ್ರು ಕೇಂದ್ರ ರೈತ ನಾಯಕರಾದ ರಾಕೇಶ್ ಟಿಕಾಯತ್ ಯತ್ವೀರ್ ಸಿಂಗ್ ಹಾಗೂ ರಾಜ್ಯ ರೈತ ಮುಖಂಡರಾದ ಬಡಗಲಪುರ ನಾಗೇಂದ್ರ ಕುರುಬೂರು ಶಾಂತಕುಮಾರ್ ಚುಕ್ಕಿ ನಂಜುಂಡಸ್ವಾಮಿ ಕೋಡಿಹಳ್ಳಿ ಚಂದ್ರಶೇಖರ್ ಮೊದಲಾದವರು ಸಾಥ್ ನೀಡಿದ್ರು ರಾಜ್ಯದಲ್ಲಿ ಇಂದಿನಿಂದ ರೈತ ಮಹಾಪಂಚಾಯತ್ ಆರಂಭವಾಗಲಿದ್ದು ಕೇಂದ್ರದ ಮೂರು ರೈತ ವಿರೋಧಿ ಶಾಸಕರು ಗಳ ಬಗ್ಗೆ ಜನಜಾಗೃತಿಯನ್ನ ಮೂಡಿಸಲಿದ್ದಾರೆ ಇಂದಿನಿಂದ ಮೂರು ದಿನ ರಾಜ್ಯ ಪ್ರವಾಸವನ್ನ ಮಾಡಿ ರೈತರಲ್ಲಿ ಅರಿವು ಮೂಡಿಸಲಿದ್ದಾರೆ ಈ ಬಗ್ಗೆ ಮಾತನಾಡಿದ ಬಡಕಲಪುರ ನಾಗೇಂದ್ರ ಅವರು ಕೇಂದ್ರದ ಕೃಷಿ ಮಸೂದೆಗಳನ್ನು ಅಭಿರೋಧಿಸಿ ಕಳೆದ ನಾಲ್ಕು ತಿಂಗಳಿಂದ ಹೋರಾಟ ನಡೆಯುತ್ತಿದೆ ಇದರ ಭಾಗವಾಗಿ ರಾಷ್ಟ್ರೀಯ ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರು ಮೂರು ದಿನದ ರಾಜ್ಯ ಪ್ರವಾಸವನ್ನ ಕೈಗೊಂಡು ಇಂದು ಶಿವಮೊಗ್ಗ ನಾಳೆ ಹಾವೇರಿ ಹಾಗೂ ಸೋಮವಾರ ನಗರದಲ್ಲಿ ಬೃಹತ್ ವಿಧಾನಸೌಧ ಚಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ರೈತರ ಹೋರಾಟದ ಕೊಂಡಿಯನ್ನ ಗಟ್ಟಿ ಮಾಡುವ ಹೊಸ ಮುನ್ನಡಿ ಬರೆಯಲಾಗುತ್ತದೆ ಎಂದರು